ಇದಾದ ಮೇಲೆ ಪ್ರಮೋಷನ್ ವಿಚಾರವಾಗಿ ತಿಳಿದಿರೋದ್ರಿಂದ ಈಗ ಈಗಿನ ಎರಡು ದಿನಗಳಲ್ಲಿ ಏನಾದರೂ ಫೋನ್ ಮಾಡಿ ಮಾತಾಡೋದು ಪ್ರಮೋಷನ್ ವಿಚಾರವಾಗಿ ಏನಾದ್ರು ಮಾತುಕತೆ ಆಗಿದೆಯಾ? ಅಲ್ಲ, ಇತ್ತೀಚೆಗೆ ದಿನಗಳಲ್ಲಿ ಅಂದರೆ ಅದು ಟ್ರೈಲರ್ ಲಾಂಚ್ ಆದಮೇಲೆ ಅವ್ರು ನನ್ನ ಜೊತೆ ಮಾತಾಡಿದ್ರು. ಮಾತಾಡಿದ್ರೆ ನಾನು ಅವ್ರಿಗೆ ಸ್ಪಷ್ಟನೆ ಕೊಟ್ಟಿದ್ದೀನಿ ಇದೇ ವಿಚಾರನ, ಸರ್ ಹೌದು ನಿಮ್ಮ ಬ್ಯಾನರ್ಗಳು ಸಿನಿಮಾ ಮಾಡಿದ್ದೀನಿ, ಬಟ್ ನಿಮ್ಮ ಕಂಡ್ರೆ ನನಗೆ ಇವಾಗ ನಾನು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಉಪಸ್ಥಿತಿಯಲ್ಲಿ ನನಗೆ ಬರೋದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ತಾ ಇಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ಹತ್ರ ನಾನು ಹಿಂಗೆ ಅನ್ಸ್ಕೊಂಡು ನಾನು ಮತ್ತೆ ನಿಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಜನರುಗಳ ಮುಂದೆ ನಾಟಕ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸಿನಿಮಾ ಮೇಲೆ ಪ್ರೀತಿ ಇರೋದರಿಂದ ಅವ್ರ ಮೇಲೆ ಗೌರವ ಇದೆ ಇಲ್ಲ ಅಂತಲ್ಲ, ನಾನೇನು ಕಂಪ್ಲೀಟ್ಲಿ ಅವ್ರನ್ನ ತೆಗೆದುಹಾಕಿಲ್ಲ. ಅದೇ ಹೇಳಿದ್ನಲ್ಲ, ಇಲ್ಲಿವರೆಗೂ ನನ್ನ ಸಿನಿಮಾ ನಿರ್ಮಾಪಕರಾಗಿದ್ದರಲ್ಲ, ಆ ಗೌರವ ಇದೆ ಅಷ್ಟೆ. ಆ ಪೋಸ್ಟ್ ಆ್ಯಸ್ ಎ ಡೆಸಿಗ್ನೇಷನ್ ಆ್ಯಸ್ ಎ ಪ್ರೊಡ್ಯೂಸರ್ ಅನ್ನೋ ಗೌರವ ನನಗಿದೆ. ಮಾತಾಡಿದ್ದಿಷ್ಟೇ ಸರ್, ನಾನು ಸಿನಿಮಾ ಪ್ರಮೋಷನಲ್ಲಿ ಭಾಗವಹಿಸ್ತೀನಿ, ಆದರೆ ಅವರ ಉಪಸ್ಥಿತಿನಲ್ಲಿ ನಾನು ಬರೋಲ್ಲ. ಇದ್ರ ಮೇಲೆ ನನಗೆ ದಯವಿಟ್ಟು ಕ್ಲಾರಿಫಿಕೇಷನ್ ಯಾರು ದಯವಿಟ್ಟು ಕೇಳಬೇಡಿ. ಇಷ್ಟೇ ವಿಷಯ, ನಾವಿಬ್ಬರು ಕಿತ್ತಾಡ್ಕೊಂಡಿದ್ದೀವಿ ನಿಜ. ನಾನು ಪ್ರಮೋಷನಲ್ಲಿ ಭಾಗವಹಿಸ್ತೀನಿ, ಸಿನಿಮಾ ಅಲ್ಟಿಮೇಟ್ಲಿ ನಂದೇ ಸಿನಿಮಾ ಇದು. ಈಗ ಗುರುದೇಶ್ ಪಾಂಡೆ ಅವ್ರು ಹೇಳೋ ಪ್ರಕಾರ ಶಂಕರ್ ಮಾಡಿದ್ದಾರೆ. ಗುರುದೇಶ್ ಪಾಂಡೆ ಅವ್ರ ಪ್ರಕಾರ ಶಂಕರ್ ಮಾಡಿದ್ದಾರೆ, ನಾನು ಹೇಳಲ್ಲ ಅದನ್ನು. ದಯವಿಟ್ಟು ಕ್ಷಮೆ ಇರಲಿ, ನಾನು ಅದನ್ನು ಹೇಳಕ್ಕೆ ಇಷ್ಟಪಡಲ್ಲ. ಹಾಂ, ಈ ಸಾಂಗ್ ಕೊರಿಯೋಗ್ರಾಫಿ ಬಗ್ಗೆ ನಾನು ಅದನ್ನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸಿ ಮುಂದೆ ನಡೆದಂಥ ಕಿತ್ತಾಟ ಬಗ್ಗೆ ನಾನು ಕ್ಲಾರಿಟಿ ಕೊಡೋಕ್ಕೆ ಹೋಗಲ್ಲ, ಬಟ್ ಅದಾದಮೇಲೆ ಏನೇನು ಸುಳ್ಳು ಅಪವಾದಗಳು ಬರ್ತಾ ಇದೆಯಲ್ಲ. ಈಗ ಫೈನ್, ಸಿನಿಮಾ ಡೈರೆಕ್ಷನ್ ಅದು ಸಿನಿಮಾ ಮೇಲೆ ಕ್ರೆಡಿಟ್ ಇಲ್ಲ, ಪರವಾಗಿಲ್ಲ, ಅದ್ರ ಬಗ್ಗೆ ನಾನು ಜಾಸ್ತಿ ವಾದ ಮಾಡೋಕ್ಕಾಗಲ್ಲ. ನನಗೆ ಆಮೇಲೆ ಕ್ರೆಡಿಟು ಬೇಕಾಗಿಲ್ಲ. ಸಿ ಸಿನಿಮಾ ಯಾರೇ ಡೈರೆಕ್ಷನ್ ಮಾಡಿದರು, ಶಂಕರ್ ಮಾಡಿದನೋ ನಾನು ಮಾಡಿದ್ದೇನೋ, ಜನಕ್ಕೆ ಏನು ಬೇಕಾಗಿದೆ, ಸಿನಿಮಾ ಹೆಂಗಿದೆ ಅಂತ. ಇವತ್ತು ನನಗೆ ಆ ಕಿರೀಟ ತೊಗೊಂಡು ನನಗೇನು ಸಿಗಬೇಕಾಗಿಲ್ಲ, ನಾಳೆ ದಿನ ನಾನು ಶಾಶ್ವತವಾಗಿ ಡೈರೆಕ್ಟರ್ ಆಗಬೇಕಾಗಿಲ್ಲ. ಈಗ ಶಂಕರ್ ಕೂಡ ಅದನ್ನು ಕಿತ್ತಾಡಿ ಅವನಿಗೂ ಪ್ರಯೋಜನ ಇಲ್ಲ, ಶಂಕರಿಗೂ ಒಂದು ಯಶಸ್ಸು ಬೇಕಾಗಿದೆ. ಸಿನಿಮಾ ಅಲ್ಟಿಮೇಟ್ಲಿ ಜನಕ್ಕೆ ಬೇಕಾಗಿರೋ ಸಿನಿಮಾ ಚೆನ್ನಾಗಿದೆ ಅನ್ನೋದು, ಬಟ್ ಕೊರಿಯೋಗ್ರಫಿ ಆಲ್ರೆಡಿ ಅವ್ರು ಕ್ರೆಡಿಟ್ ಕೊಟ್ಟಾಗಿದೆ, ಅದು ಯೂಟ್ಯೂಬ್ನಲ್ಲಾಗಲಿ ತೆರೆ ಮೇಲಾಗಲಿ ಎಲ್ಲಾಗಲಿ ಕೊರಿಯೋಗ್ರಾಫರ್ ಅನ್ನೋದು ಕೊಟ್ಟಾಗಿದೆ. ಅದೊಂದು ನನಗೆ ಬಹಳ ಬೇಸರ ಆಯಿತು, ಅದು 100% ಸುಳ್ಳು ಹೇಳ್ತಾ ಇರೋದು ಅವರು. ಕೊರಿಯೋಗ್ರಫಿ ಸುಮ್ಮನೆ ಅವ್ರು ಕೇಳ್ಕೊಂಡಿದ್ದೆ ಕೊಟ್ಟಿದ್ದೀವಿ ಅಂತ. ಹಂಗಂತಂದರೆ ಸರ್, ನಾನು ಅಷ್ಟು ಮೇಕಿಂಗ್ ಬಿಡಬೇಕಾಗತ್ತೆ. ಪ್ರತಿಯೊಂದು ಹಂತದ್ದು ಒಂದೊಂದು ಶಾರ್ಟಿಂದು ಮೇಕಿಂಗ್ಸ್ ನನ್ನ ಹತ್ರ ಇದೆ, ಅದನ್ನು ನಾನು ಬೇಕಾದರೆ ಬಿಚ್ಚಿಡಬಲ್ಲ. ನೀವು ಟೆಕ್ನಿಕಲಿ ಒಬ್ಬ ಹೆಸರು ಕ್ರೆಡಿಟ್ ಕೊಟ್ಟ ಆದಮೇಲೆ ಇವತ್ತು ನೀವು ಕೂತ್ಕೊಂಡು ಇಲ್ಲ ಅವ್ನು ಮಾಡಿಲ್ಲ ಅಂತ ಹೇಳೋದು ತಪ್ಪಾಗತ್ತೆ. ನಾನು ಹಾಗಾಗಿನೇ ನೀವು ಆ್ಯಸ್ ಎ ಡೈರೆಕ್ಷನ್ ಒಬ್ಬರಿಗೆ ಕ್ರೆಡಿಟ್ ಕೊಟ್ಟಿದ್ದೀರಾ, ಅದನ್ನು ನಾನು ಮಾತಾಡೋಕ್ಕೆ ಹೋಗಲ್ಲ ಸರ್. ಹೌದು, ಶಂಕರೇ ಡೈರೆಕ್ಷನ್ ಮಾಡಿದ್ದಾನೆ, ನೋ ಪ್ರಾಬ್ಲಮ್ ಸರ್. ಬಟ್ ಕೊರಿಯೋಗ್ರಫಿ ನೀವು ಕ್ರೆಡಿಟ್ ಕೊಟ್ಟ ಆಗಿದೆ, ಕೊಟ್ಟ ಆದಮೇಲೆ ನೀವು ಏನೋ ಒಂದು ಫಾಲ್ಸ್ ಬಿಲ್ಡಪ್ಗೋಸ್ಕರ ಅದನ್ನು ಹೇಳಬಾರ್ದು. ಅದನ್ನು ತುಂಬ ಅದು ನಿಮ್ಮ ಇಮೇಜಿಗೆ ಧಕ್ಕೆ ಬರುತ್ತೆ, ಅದು ಅವರೇ ಅರ್ಥ ಮಾಡ್ಕೋಬೇಕು. ಬಟ್ 101% ಒಂದೊಂದು ಚಿಕ್ಕ ಚಿಕ್ಕ ಬಿಟ್ ಕೂಡ ಒಂದೊಂದು ಸ್ಮಾಲ್ ಮೈನ್ಯೂಟ್ ಐಡಿಯಾಸಿಂದ ಹಿಡಿದು ಕಂಪ್ಲೀಟ್ ಸಾಂಗ್ಸ್, ಬೇರೆ ಯಾರ್ದು ಐಡಿಯಾ ಇಲ್ಲ, ಬೇರೆ ಯಾರೂ ಆ್ಯಕ್ಷನ್ ಕಟ್ ಹೇಳಿಲ್ಲ, ನಾನೇ ಹೇಳಿರೋದು, ನಾನೇ ಮಾಡಿರೋದು ಸರ್. ಆಮೇಲೆ ಇನ್ನೊಂದು ಆ್ಯಕ್ಚುಲಿ ಒಳ್ಳೇದು, ಒಬ್ಬ ಹೀರೋ ಕೊರಿಯೋಗ್ರಾಫ್ ಮಾಡಿದ್ದಾನೆ ಅಂತಂದರೆ ಬೇರೆ ಕಡೆ ಆದರೆ ಅದನ್ನು ಕೊಂಡಾಡ್ತಾರೆ, ಅದೊಂದು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಅದು ಗೊತ್ತಿಲ್ಲ, ಅದು ಅಷ್ಟೊಂದು ಅಸಹ್ಯ, ಪಾಪ ಅವ್ರಿಗೆ ಅದು ಮಿತಿ ಮೀರಿದೆ. ಬಟ್ ಅವ್ರ ವ್ಯಕ್ತಿತ್ವ ಅವ್ರ ಕ್ಯಾರೆಕ್ಟರ್ ನನಗೆ ಗೊತ್ತಿಲ್ಲ, ಬಟ್ ಅದು ಮಾತಾಡೋದು ತಪ್ಪು. ನೀವು ಆಲ್ರೆಡಿ ಕ್ರೆಡಿಟ್ ಕೊಟ್ಟಾದಮೇಲೆ ಆಮೇಲೆ ಅದರದ್ದು ಆಧಾರಗಳು ಎಲ್ಲನೂ ಇದೆ, ಅದು ಹಂಗೆ ಹೇಳಕ್ಕೆ ಹೋದ್ರೆ ನಾನು ಇವಾಗ ನಾನು ಮೇಕಿಂಗ್ ಬಿಡಬೇಕಾಗತ್ತೆ ಸಾಂಗ್ ಅಷ್ಟೇ.